ಟೊಮ್ಯಾಟೊ ದರ ಕುಸಿತ, ರೈತ ಕಂಗಾಲು. 60 ರಿಂದ 80 ರೂಪಾಯಿ ಮಾತ್ರ ಒಂದು ಬಾಕ್ಸ್. ಗಗನಕ್ಕೇರಿದ ಟೊಮ್ಯಾಟೊ ಬೆಲೆ, ಕಳೆದ 3 ವಾರಗಳಿಂದ ಕುಸಿತ. ಚಿಂತಾಮಣಿ ತರಕಾರಿಗಳ ಬೆಲೆಯಲ್ಲಿ ಏರಿಳಿತ ಆರಂಭವಾಗಿದೆ. 150 ರೂಪಾಯಿ ಗಡಿ ದಾಟಿದ ಟೊಮ್ಯಾಟೊ ಬೆಲೆ ಈಗ ಕೆಜಿ 10 ರಿಂದ 20 ರೂಪಾಯಿ ತಲುಪಿದ್ದು ರೈತ ಕಂಗಾಲಾಗಿದ್ದಾನೆ. ಗಗನಕ್ಕೇರಿದ ಟೊಮ್ಯಾಟೊ ಬೆಲೆ ಕಳೆದ 3 ವಾರದಿಂದ ಕಡಿಮೆಯಾಗತೊಡಗಿತ್ತು. ಈಗಂತೂ ಭಾರಿ ಕುಸಿತ ಕಂಡಿದೆ. ಬೆಲೆ ಇಳಿಕೆಯಿಂದ ಜನರಿಗೆ ಅನುಕೂಲವಾದರೆ ರೈತರಿಗೆ ನಷ್ಟವಾಗುತ್ತದೆ. ಕಳೆದ ತಿಂಗಳು ದೇಶದಲ್ಲಿ ಟೊಮ್ಯಾಟೊ ಬೆಲೆ ಗಗನಕ್ಕೇರಿ ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು. ಟೊಮ್ಯಾಟೊ ಬೆಳೆದ 100 ರೈತರು ರಾತ್ರೋರಾತ್ರಿ ಲಕ್ಷಾಧಿಪತಿಗಳಾದರೆ ಗ್ರಾಹಕರು ಮಾತ್ರ ಟೊಮ್ಯಾಟೊ ಸಹವಾಸವೇ ಬೇಡ ಎಂದು ದೂರ ಉಳಿದಿದ್ದರು. ಸದ್ಯ ದೇಶಾದ್ಯಂತ ಟೊಮ್ಯಾಟೊ ಬೆಲೆ ಇಳಿಕೆಯಾಗುತ್ತಿದೆ. ಟೊಮ್ಯಾಟೊ ಕೊಳ್ಳುವುದನ್ನು ಮರೆತಿದ್ದ ಜನಸಾಮಾನ್ಯರು ನಿಧಾನವಾಗಿ ಟೊಮ್ಯಾಟೊ ಖರೀದಿಸಲು ಆರಂಭಿಸಿದ್ದಾರೆ. ಟೊಮ್ಯಾಟೊ ಬೆಲೆ ಕುಸಿತದಿಂದ ಗ್ರಾಹಕರು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರೆ. ಪ್ರಸ್ತುತ ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ಹರಿಯಾಣದಿಂದ ದೇಶದ ವಿವಿಧ ಮಾರುಕಟ್ಟೆಗಳಿಗೆ ಟೊಮ್ಯಾಟೊ ಆಗಮನ ಪ್ರಾರಂಭವಾಗಿದ್ದು ಸೆಪ್ಟೆಂಬರ್ ಆರಂಭದಲ್ಲಿ ಪ್ರಸ್ತುತ ಟೊಮ್ಯಾಟೊ ಬೆಲೆಯಲ್ಲಿ ತೀವ್ರ ಕುಸಿತವಾಗಲಿದೆ. ಗಗನಕ್ಕೇರಿದ ಟೊಮ್ಯಾಟೊ ಬೆಲೆ ಕುಸಿತ ಕಂಡಿದೆ. ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮತ್ತೆ ಟೊಮ್ಯಾಟೊ ಬೆಲೆ ಕುಸಿದಿದೆ. 15 ಕೆಜಿ ತೂಕದ ಒಂದು ಬಾಕ್ಸ್ ಟೊಮ್ಯಾಟೊ ಬೆಲೆ 60 ರಿಂದ 80 ರೂಪಾಯಿಗೆ ಹೋಗುತ್ತದೆ ಎಂದು ರೈತರು ಮಾಧ್ಯಮದವರ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಟೊಮ್ಯಾಟೊ ಬೆಲೆ ಕುಸಿಯುತ್ತಿರುವುದರಿಂದ ರೈತರು ನಿರಾಸೆಯಾಗಿದ್ದಾರೆ. ಇಂದು ಬೆಲೆ ಜಾಸ್ತಿ ಆಗುತ್ತೆ ಎಂದು ಅನ್ನದಾತರು ಎಂದುಕೊಂಡಿದ್ರು. ಆದರೆ ಮತ್ತೆ ಬೆಲೆ ಕುಸಿದಿದೆ. ರೈತರು ಮಾಧ್ಯಮದವರೊಂದಿಗೆ ಮಾತನಾಡಿ ಮಳೆ ಕೊರತೆ ಹಾಗೂ ಬಿಸಿಲಿನ ಬೇಗೆಯಿಂದ ಟೊಮ್ಯಾಟೊ 4-5 ದಿನವೂ ಬಾಳಿಕೆ ಬರುವುದಿಲ್ಲ ಮತ್ತು ವ್ಯಾಪಾರಸ್ಥರು ಆಸಕ್ತಿ ತೋರುತ್ತಿಲ್ಲ. ಆದರೆ ಉತ್ತಮ ಮಳೆಯಿಂದಾಗಿ ಸುಮಾರು 1 ವಾರದಿಂದ ಟೊಮ್ಯಾಟೊ ಬೆಳೆಗಳು ಕೈಗೆ ಬರುತ್ತಿವೆ. ಇದು ಕೂಡ ಬೆಲೆ ಕುಸಿತಕ್ಕೆ ಒಂದು ಕಾರಣ ಎಂದು ತಿಳಿಸಿದರು. ಗರಿಷ್ಠ ಬೆಲೆ ಇರುವ ಸಂದರ್ಭದಲ್ಲಿ ಬಹುತೇಕ ರೈತರು ಟೊಮ್ಯಾಟೊ ಬೆಳೆಗೆ ಎಲೆ ಸುರುಳಿ ರೋಗ ಹಾಗೂ ಬಿಳಿನೊಣ ರೋಗ ಬಾಧಿಸಿದ್ದು 50% ಬೆಳೆ ಹಾನಿಯಾಗಿದ್ದರಿಂದ ಪ್ರಯೋಜನವಾಗಿಲ್ಲ ಎಂದರು. ರೋಗಬಾಧೆ, ಮಳೆ, ಬಿಸಿಲಿನಿಂದ ಬೆಳೆ ಹಾನಿ, ಕಾಡು ಪ್ರಾಣಿಗಳು ಹಾವಳಿ, ಹೀಗೆ ಸಾಲು ಸಾಲು ಸವಾಲುಗಳ ನಡುವೆ ರೈತರ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಟೊಮ್ಯಾಟೊ ಬೆಳೆಯನ್ನು ಬೆಳೆಯುತ್ತಿದ್ದರಾದರೂ ಮಾರುಕಟ್ಟೆಯಲ್ಲಿ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಪರಿಣಾಮ ರೈತರಿಗೆ ಲಾಭವಿಲ್ಲೇ. ಬೆಳೆ ಬೆಳೆಯಲು ಮಾಡಿದ ಕನಿಷ್ಠ ಖರ್ಚು ಸಹ ಸಿಗದಾಗಿದೆ. 1 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆಯಲು 1 ಲಕ್ಷ ರೂಪಾಯಿನಿಂದ 1.25 ಲಕ್ಷ ರೂಪಾಯಿ ವರೆಗೂ ಖರ್ಚು ಬರುತ್ತಿದ್ದು ಬೆಲೆ ಕುಸಿತದಿಂದ ರೈತರು ಬೆಳೆಗೆ ಮಾಡಿದ ಖರ್ಚಿನ 1/2 ಆದಾಯ ಬರದಂತಾಗಿದೆ. 70 ರೂಪಾಯಿ ಜಾಸ್ತಿ ಲಾಸ್ ಆಗುತ್ತೆ. ಎಷ್ಟು ಬೆಲೆ ಬೆಳೆ ಟೊಮ್ಯಾಟೊನೇ ಹಾಕೋತಾರೆ, ಏನು ಹಾಕಲ್ಲ. ಬೇರೆ ಚಿಲ್ಲರೆ ಬೆಲೆಗೆ ಏನು ಹಾಕಲ್ಲ. ಟೊಮ್ಯಾಟೊ ಒಂದು ಬೆಲೆ ಬಿಟ್ಟರೆ ಬೇರೆ ಏನೂ ಹಾಕೋದೇ ಇದೆ. ಅಸಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಇರೋದು 10,000 ಇದೆ. ಹಿಂದೆ ಒಂದು ಸ್ಟೆಪ್ ಆಗೋದು ಅದರಲ್ಲಿ ಪರವಾಗಿಲ್ಲ, ಸ್ವಲ್ಪ ಅಮೌಂಟ್ ಆಯಿತು. ಇದರಲ್ಲಿ ಜಾಸ್ತಿ ಲಾಸ್ ಆಗಿದೆ. ಇದರಲ್ಲಿ 1.5 ಲಕ್ಷ ಬಂಡವಾಳ ಹಾಕಿದ್ದೀವಿ. ಇಷ್ಟದ ಕೈಗೆ 1/2 ಕಾಯಿ ಮೇಲೆ ಆಗೋಗ್ಬಿಟ್ಟಿದೆ. 50,000 ಬಂದಿದೆ. ನಾವು ಆಂಧ್ರನಿಂದ ಕಂಬದೂರಿನಿಂದ ಬಂದಿದ್ದೀವಿ. ನಾವು 2 ಎಕರೆ ಟೊಮೊಟೊ ತೋಟ ಹಾಕಿದ್ದೀವಿ. ಈಗ ಊರಿನಿಂದ 150 ವರೆಗೂ ನಡ್ತಾ ಇದೆ ಮಾರ್ಕೆಟು. ನಮಗೆ ಎಕರೆಗೆ 50 ರಿಂದ 1 ಲಕ್ಷವರೆಗೂ ಖರ್ಚು ಬರ್ತಾಯಿದೆ ಇವಾಗ. ಅದರಿಂದ ನಮಗೆ ಜಾಸ್ತಿ ನಷ್ಟ ಆಗ್ತಾಯಿದೆ. ಯಾಕಂದರೆ ಒಂದು ಬಾಕ್ಸು 15 ಕೆಜಿ ಬಾಕ್ಸು 300 ರೂಪಾಯಿವರೆಗೂ ಹೋದರೆ ನಮಗೆ ಲಾಭ ಇರ್ತದೆ. ಇದರಲ್ಲಿ ಎಷ್ಟು ಬಂಡವಾಳ ಹಾಕ್ತಿದ್ದೀರಾ? ಎಷ್ಟು ಬಂಡವಾಳ ಇವಾಗ ನೀನು 2 ಎಕರೆಗೆ 2.5 ಲಕ್ಷ ಹಾಕಿದ್ದೀನಿ. ಇವಾಗ ನಾನು 2ನೇ ಕಟಿಂಗ್ ಮಾಡಿದ್ದೀನಿ. ಇವಾಗ 150 ಬಾಕ್ಸ್ ಆಗಿದೆ. ಎಷ್ಟು ಲಾಭ ಬರ್ಬೋದು? ಎಲ್ಲ ಲಾಭ ಏನಿಲ್ಲ ಸರ್. ಇವಾಗ ಬಂಡವಾಳ ಹಾಕಿರೋ ಬಂಡವಾಳ ಬಂದರೆ ಸಾಕು. ಅಂತ ನನ್ನ ಹೆಸರು ಜಿ ಯದನಾಥ. ಟೊಮ್ಯಾಟೊ 1 ಎಕರೆಯಲ್ಲಿ ಹಾಕಿದ್ದೀವಿ.
ಏನಾದ್ರೆ 5,500 ಗಿಡಗಳು 150-200 ಬಾಕ್ಸ್ ಬರ್ತಾ ಇದೆ. ಬಾಕ್ಸ್ ಎಷ್ಟು ಹೋಗ್ತಾ ಇದೆ ಒಂದು ಬಾಕ್ಸ್? ಒಂದು ಬಾಕ್ಸ್ ರೇಟ್ ಇಲ್ಲ. ಈಗ ಏನು ರೇಟ್ ಹೋಗ್ತಾ ಇದೆ? ಇವಾಗ 100-150 ಒಳಗಡೆ ಹೋಗ್ತಾ ಇದೆ. ಲಾಭ ಆಗ್ತದೆ ನಷ್ಟ ಆಗ್ತದೆ? ಲಾಭ ಏನಿಲ್ಲ. ಎಷ್ಟು ಎಕರೆಯಲ್ಲಿ ಬೆಳೆದಿರ ನೀವು ಬೆಳೆ? ಇದು ಟೊಮ್ಯಾಟೊ ಬೆಳೆ 1 ಎಕರೆ. ಮಾರ್ಕೆಟ್ಗೆ ಎಷ್ಟು ದಿನ ಟೊಮ್ಯಾಟೊ ಜಾಸ್ತಿ ಬರ್ತದೆ ಕಡಿಮೆ ಬರ್ತದೆ? ಜಾಸ್ತಿನ ಬರ್ತಾ ಇದೆ, ರೇಟ್ ಇಲ್ಲ, ಬರ್ತಾ ಇಲ್ಲ ಕಾಸು, ಎಲ್ಲ ಸರಿ ಹೋಗ್ತಾ ಇದೆ ದುಡ್ಡೆಲ್ಲ. ಅದಕ್ಕೆ 2 ತಿಂಗಳ ಮುಂದೆ ಜಾಸ್ತಿ ಇತ್ತು, 2 ತಿಂಗಳ ಮುಂದೆ ಜಾಸ್ತಿ ಇತ್ತು, ಇವಾಗ ಇಲ್ಲ ಅಲ್ಲ.